ಹಾಯ್, ನಾವು ಚೆನ್ನಾಗಿ ಓದಿರ್ತೀವಿ ಆದರೆ ಮರ್ತು ಹೋಗ್ತಾ ಇದೆ, ಓದಿರೋದೆಲ್ಲ ಮರ್ತು ಹೋಗ್ತಾ ಇದೆ, ಏನು ಮಾಡಬೇಕು ಅಂತ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು. ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ, ಓದಿದ್ದು ನೆನಪಿನಲ್ಲಿ ಇರುತ್ತೆ ಆದರೆ ಮರ್ತು ಹೋಗಿದೆ ಅಂತ ಅನಿಸುತ್ತೆ. ಯಾಕೆ ಅಂತ ಕೂಡ ಈಗ ತಿಳಿದುಕೊಳ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ, ರಿವಿಷನ್ ಏನು ಮಾಡ್ತೀರ, ಆ ರಿವಿಷನ್ ಕರೆಕ್ಟಾಗಿ ಮಾಡೋದಿಲ್ಲ ಅಥವಾ ರಿವಿಷನ್ ಮಾಡುವಂತಹ ಸ್ಟೆಪ್ಸ್ ಏನಿದ್ದಾವೆ, ಅಂದರೆ ನೀವು ಯಾವ ಮೆಥಡನ್ನು ಫಾಲೋ ಮಾಡ್ತಾ ಇದ್ದೀರಾ, ಅದರಲ್ಲಿ ಮಿಸ್ಟೇಕ್ಸ್ ಇರುತ್ತೆ. ಅದಕ್ಕೋಸ್ಕರ ಜನರಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೊಂದು ಪರ್ಟಿಕ್ಯುಲರ್ ಚಾಪ್ಟರ್ ಇದೆ, ಅದನ್ನು ರಿವಿಷನ್ ಮಾಡಬೇಕಾದ್ರೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಹಾಂ ಒಂದು ಚಾಪ್ಟರ್ನ ನಾನೀಗ ರಿವಿಷನ್ ಮಾಡ್ತೀನಿ ಅಂತ ಆ ನೋಟ್ಬುಕ್ಗಳನ್ನು ತೆಗೆದುಕೊಳ್ತಾರೆ, ಅದನ್ನು ಕ್ಲೋಸ್ ಮಾಡಿ ಇಟ್ಕೊಂಡು ನೆನಪು ಮಾಡ್ಕೊಳ್ಳೋದನ್ನು ಟ್ರೈ ಮಾಡ್ತಾರೆ. ಆ ಚಾಪ್ಟರ್ಲಿ ಇರುವಂತಹ ಎಲ್ಲ ಕಾನ್ಸೆಪ್ಟ್ಗಳು ಅವುಗಳನ್ನು ನೆನಪು ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ನೆನಪಾದರೆ ತುಂಬ ಒಳ್ಳೆಯ ವಿಷಯ. ಅಕಸ್ಮಾತಾಗಿ ಯಾವುದೋ ಒಂದು ವರ್ಡ್ ಅಥವಾ ಕೀವರ್ಡ್ ನೆನಪಾಗಲಿಲ್ಲ, ಆವಾಗೇನಿಸುತ್ತೆ, ನಾವು ಓದಿರೋದು ನೆನಪಿನಲ್ಲೇ ಇಲ್ಲ, ಆ ರೀತಿ ಅನಿಸಿ ಟೆನ್ಷನ್ನಲ್ಲಿ ಉಳಿದಿರುವಂತಹ ಕಾನ್ಸೆಪ್ಟ್ಗಳು ಕೂಡ ನೆನಪಿನಲ್ಲಿ ಇರೋದು ಕೂಡ ಮರ್ತು ಹೋಗುತ್ತೆ. ಹಾಗಿದ್ರೆ ರಿವಿಷನ್ನ ಯಾವ ರೀತಿ ಮಾಡಬೇಕು ಅದನ್ನು ತಿಳ್ಕೊಳ್ಳೋದಾದರೆ, ಯಾವುದೊಂದು ಪರ್ಟಿಕ್ಯುಲರ್ ಚಾಪ್ಟರ್ ಇದೆ, ಅದನ್ನು ಮೊದಲು ಓದಿ ಪರ್ಫೆಕ್ಟ್ ಮಾಡ್ಕೊಂಡಾಗಿದೆ, ಈಗ ರಿವಿಷನ್ ಮಾಡ್ಕೊಳ್ಳೋದಿದೆ. ಯಾವ ರೀತಿ ಮಾಡ್ಬೋದು ಅಂತ ಹೇಳಿದರೆ, ಆ ಒಂದು ನೋಟ್ಬುಕ್ಕನ್ನು ಓಪನ್ ಮಾಡ್ಕೊಳ್ಳೋದು, ಆ ಚಾಪ್ಟರಲ್ಲಿ ಯಾವ್ಯಾವ ವಿಷಯಗಳು ಇದ್ದಾವೆ ಅವುಗಳನ್ನು ಒಮ್ಮೆ ಗ್ಲಾನ್ಸ್ ಮಾಡೋದು, ಅಂದರೆ ಆ ಒಂದು ಚಾಪ್ಟರಲ್ಲಿ ಇರುವಂತಹ ಕೀವರ್ಡ್ಸನ್ನು ನೆನಪು ಮಾಡ್ಕೊಳ್ಳೋದು, ಡೇಟ್ಸ್ ಇದ್ದರೆ ಅವುಗಳನ್ನು ನೆನಪು ಮಾಡ್ಕೊಳ್ಳೋದು, ನಂತರ ಹೆಸರುಗಳಿದ್ದರೆ ನೇಮ್ಸ್ ಇದ್ದರೆ ಅವುಗಳನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳೋದು. ಅದರ ನಂತರ ಏನು ಮಾಡಬೇಕು ಅಂತ ಹೇಳಿದರೆ, ಬುಕ್ಕನ್ನು ಕ್ಲೋಸ್ ಮಾಡೋದು, ನಂತರ ಯಾವ್ಯಾವ ವಿಷಯಗಳು ಇತ್ತು ಅವುಗಳನ್ನು ನೆನಪು ಮಾಡ್ಕೊಳ್ತಾ ಹೋಗೋದು. ಬರೆದು ಪ್ರ್ಯಾಕ್ಟೀಸ್ ಮಾಡಬೇಕು ಅಂತ ಹೇಳಿದರೆ, ನೋಡದೆ ಬರೆದು ಕೂಡ ಪ್ರ್ಯಾಕ್ಟೀಸ್ ಮಾಡಬಹುದು, ಆದರೆ ರಿವಿಷನ್ ಮಾಡೋಕ್ಕಿಂತ ಮೊದಲು ಒಮ್ಮೆ ಗ್ಲಾನ್ಸ್ ಮಾಡಬೇಕು ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರಲ್ಲಿ ಯಾವ್ಯಾವ ವಿಷಯಗಳು ಇದ್ದಾವೆ ಅಂತ. ಕ್ಲಿಯರ್ ಆಯಿತಾ? ಕ್ಲಿಯರ್ ಆಯಿತು. ನಂತರ ಏನು ಮಾಡಬೇಕು, ಆವಾಗಲೂ ಕೂಡ ಅಕಸ್ಮಾತಿಗೆ ನೆನಪು ಆಗದೇ ಇದ್ದರೆ, ಯಾವ ಒಂದು ಕೀವರ್ಡ್ ನೆನಪಾಗಿಲ್ಲ ಅದನ್ನು ಬುಕ್ ನೋಡ್ಕೊಳ್ಳೋದು, ಇದು ಒಂದು ವರ್ಡ್ ನೆನಪಾಗಿಲ್ಲ ಅಂತ ಬರೆದಿಟ್ಕೊಳ್ಳೋದು. ಬಟ್ 99% ಈ ರೀತಿ ಫಾಲೋ ಮಾಡಿದರೆ ನೆನಪಾಗತ್ತೆ, ಯಾಕಂದರೆ ನೆನಪಿನಲ್ಲಿ ಇರತ್ತೆ, ನಮ್ಗೆ ಅನಿಸ್ತಾ ಇರತ್ತೆ ನೆನಪಿಲ್ಲ ಅಂತ. ಅದಕ್ಕೋಸ್ಕರ ಸೊ ಒಮ್ಮೆ ಬುಕ್ಕನ್ನು ಓಪನ್ ಮಾಡಿ ಗ್ಲಾನ್ಸ್ ಮಾಡಿ, ನಂತರ ಬುಕ್ಕನ್ನು ಕ್ಲೋಸ್ ಮಾಡಿ ನೆನಪು ಮಾಡ್ಕೊಳ್ಳೋದು ಟ್ರೈ ಮಾಡಿದರೆ 99% ನೆನಪು ಆಗೇ ಆಗತ್ತೆ. ಅಕಸ್ಮಾತ್ ಯಾವುದೊಂದು ಕೀವರ್ಡ್ ನೆನಪಾಗಲ್ಲ ಅಂತ ಹೇಳಿದ್ರೆ, ಈಗಾಗಲೇ ಹೇಳಿದ್ನಲ್ಲ, ಬರೆದಿಟ್ಕೊಳ್ಳೋದು. ಅದರಿಂದ ಏನು ಸಹಾಯ ಆಗುತ್ತೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಟೈಮ್ ಆ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ ಓದಬೇಕಾದ್ರೆ ಈ ಒಂದು ವರ್ಡ್ ನನಗೆ ನೆನಪಿನಲ್ಲಿ ಇರಲಾಗಿತ್ತು ಅಂತ ಅದಕ್ಕೆ ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ಓದಿದರೆ ಅದೂ ಕೂಡ ನೆನಪಿನಲ್ಲಿ ಇರತ್ತೆ. ಬಟ್ ಹಾಂ, ಇದು ಮರೆತು ಹೋಯಿತು ಅಂದರೆ ಟೆನ್ಷನ್ ಮಾಡ್ಕೊಳ್ತಾ ಕೂತ್ಕೋಬೇಡಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ ಅದೇ ಚಾಪ್ಟರ್ದು, ಅದನ್ನು ನೆನಪು ಮಾಡ್ಕೊಳ್ತಾ ಹೋಗಿ. ಅಂದರೆ ಮ್ಯಾಕ್ಸಿಮಮ್ ರಿವಿಷನನ್ನು ಮಾಡಿ, ಯಾವುದಾದ್ರು ವರ್ಡ್ ನೆನಪಾಗದಿದ್ದರೆ ಬರೆದಿಟ್ಕೊಳ್ಳೋದು. ನಂತರ ನೆಕ್ಸ್ಟ್ ಟೈಮ್ ಓದಬೇಕಾದ್ರೆ ಹಾಂ ಇದು ನೆನಪಿಲ್ಲ ಅಂತ ಅದಕ್ಕೆ ಸ್ವಲ್ಪ ಜಾಸ್ತಿ ಓದೋದು, ಆ ಒಂದು ವಿಷಯವನ್ನು ಜಾಸ್ತಿ ಓದೋದು. ಇದರಿಂದ ಏನಾಗುತ್ತೆ ಅಂತಂದರೆ, ಎಲ್ಲ ವಿಷಯಗಳು ಕೂಡ ನೆನಪಿನಲ್ಲಿ ಇರತ್ತೆ. ನಂತರ ಎಕ್ಸಾಮ್ ಚೆನ್ನಾಗಾಗತ್ತೆ, ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.